ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್. ಸೊ ನಿನ್ನೆ ಹೇಳಿದ್ದೆ ನಾನು ಈ ಚಾಪ್ಟರ್ ಬರೋ ಎಲ್ಲಾ ಫಾರ್ಮುಲಾಗಳನ್ನ ಕೂಡ ನೀವು ಒಂದ್ ಕಡೆ ಲಿಸ್ಟ್ ಮಾಡ್ಕೊಳ್ಳಿ, ನಾವು ಪ್ರಾಬ್ಲಮ್ಸ್ ಅನ್ನ ಮಾಡೋಣ, ಸೆಲೆಕ್ಟೆಡ್ ಪ್ರಾಬ್ಲಮ್ಸ್ ಅನ್ನ ಮಾಡೋಣ. ಈಗ ನಿಮ್ಮ ಮಟೀರಿಯಲ್ ಅಲ್ಲಿ ಏನ್ ಕೊಟ್ಟಿದಾರಲ್ವ ಅದರಲ್ಲಿರೋ ಪ್ರಾಬ್ಲಮ್ಸ್ ಗಳನ್ನೇ ನಾನು ಸೆಲೆಕ್ಟ್ ಮಾಡ್ಕೊಂಡು ಮಾಡ್ಕೊಳ್ತೀನಿ, ಬಿಕಾಸ್ ನಿಮಗೆ ಅಲ್ಲಿ ಡಾಟಾ ಸಿಗುತ್ತೆ ಪ್ರಾಬ್ಲಮ್ ಅಂತ. ಈಗ ಮೊದಲನೇ ಲೆಕ್ಕ ನಾನು ತಗೊಂಡಿದ್ದೀನಿ ಇಲ್ಲಿ ಮಾರ್ಚ್ 2014 ಅಲ್ಲಿ ಕೇಳಿರುವಂತ ಪ್ರಾಬ್ಲಮ್. ಇನ್ ಎ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ವಿತ್ ಏರ್ ಬಿಟ್ವೀನ್ ದ ಪ್ಲೇಟ್ಸ್ ಹ್ಯಾಸ್ ಆನ್ ಏರಿಯಾ ಆಫ್ 6×10⁻³ ಮೀಟರ್ ಸ್ಕ್ವೇರ್ ಅಂಡ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಪ್ಲೇಟ್ಸ್ ಈಸ್ 3 mm mm ಅಂತ ಕೊಟ್ರೆ 3 mm. ಕ್ಯಾಲ್ಕುಲೇಟ್ ದ ಕೆಪಾಸಿಟನ್ಸ್ ಆಫ್ ದ ಕೆಪಾಸಿಟರ್. ಇಫ್ ದಿಸ್ ಕೆಪಾಸಿಟರ್ ಇಸ್ ಕನೆಕ್ಟೆಡ್ ಟು 100 volt ಸಪ್ಲೈ, ವಾಟ್ ಇಸ್ ದ ಚಾರ್ಜ್ ಆನ್ ಈಚ್ ಕೆಪಾಸಿಟರ್, ಅಥವಾ ವಾಟ್ ಇಸ್ ದ ಚಾರ್ಜ್ ಆನ್ ಈಚ್ ಪ್ಲೇಟ್ ಆಫ್ ದ ಕೆಪಾಸಿಟರ್ given epsilon naught value avare kodbitidare, that is absolute permittivity of air medium 8.85 × 10⁻² farad per meter. nodi yavude problem kottaga nan already first year alle kalisikottidini, first data barkolok kalibeku. given enen kottidare en kandidibeku illi nodi namage area kottidare 6×10⁻³ meter square, distance between the plates kottidare 3 mm. what is the value of 1 mm? milli andre 10⁻³, t3×10⁻³ meter. now capacitance of parallel plate capacitor kandidibeku. suppose ade capacitor na 100 volt supply connect madidre charge en agutte q kandidibeku. 5 or 6, such a simple problem. For a parallel plate capacitor, we have derivation made the expression no C is nothing but epsilon naught A by D formula. Capacitance of parallel plate, parallel combination ne bere, parallel plate ne bere, confuse up bardo. Idu parallel plate capacitor C is equal to epsilon naught A by D. Epsilon naught value 8.85 × 10⁻½, area 6×10⁻³. Distance 3 mm is there. 3×10⁻³, 10⁻³, 10⁻³ get cancelled. 3 ones are 3, 2s are 6. So 8.85 × 2, 17.70 × 10⁻½ farad capacitance ge unit. ಇದನ್ನ ನಾವು ಚಾರ್ಜ್ ಕಂಡುಹಿಡಿಬೇಕು ಅಂದಾಗ ಕ್ಯೂ ಕಂಡುಹಿಡಿಬೇಕು. ಕ್ಯೂ ಫಾರ್ಮುಲಾ ಏನು ಗೊತ್ತು ನಿಮಗೆ, C × V. ಸಿ ಅಂದ್ರೆ ಕಂಡುಹಿಡಿದೀವಿ ಮೇಲೆ 17.70 × 10⁻¹² ಅಂಡ್ 100 ವೋಲ್ಟ್ ಅವನೇ ಕೊಟ್ಬಿಟ್ಟಿದ್ದಾನೆ, ಇಟ್ ಇಸ್ ಕನೆಕ್ಟೆಡ್ ಟು ಎ 100 ವೋಲ್ಟ್ ಸಪ್ಲೈ ಅಂತ. ನೋಡಿ ಈ 100 ಅನ್ನ 10 ಸ್ಕ್ವೇರ್ ಅಂತ ಅನ್ಕೊಂಡಿದ್ದೀನಿ ಅಷ್ಟೇ ನಾನು. 10 ಸ್ಕ್ವೇರ್ ಅನ್ಕೊಂಡ್ರೆ −12 ಅಲ್ಲಿ +2 ಹೋದ್ರೆ ಏನುಳಿತು? −10 ಉಳಿತು. ಸೊ ವಾಟ್ ಇಸ್ ದ ಚಾರ್ಜ್? 17.70 × 10⁻¹⁰ ಕೂಲಂ. ನೋಡಿ ಎಷ್ಟು ಈಸಿ ಇದೆ ಲೆಕ್ಕ, 5 ಮಾರ್ಕ್ಸ್ ಗೆ ಇದು. ಓಕೆನಾ? ನೌ ಈಗ ಎರಡನೇ ಪ್ರಾಬ್ಲಮ್ ಗೆ ಬರೋಣ. ನಮ್ಮ ಮಟೀರಿಯಲ್ ಇರತಕ್ಕಂತ ಎರಡನೇ ಪ್ರಾಬ್ಲಮ್ ಗೆ ಬಂದಿದ್ದೀನಿ ನಾನು. 2 charges 3×10⁻¹ coulomb, −2×10⁻¹ coulomb are located 15 cm apart. At what point on the line joining the two charges is the electric potential zero? Given potential at infinity to be zero ತಗೊಳ್ಳಿ ಅಂತ ಹೇಳಿದ್ದಾರೆ. ಇದು ಜೂನ್ 2014 ಅಲ್ಲಿ ಕೇಳಿರುವಂತ ಪ್ರಾಬ್ಲಮ್. ಇದು ಬಹಳ ಇಂಪಾರ್ಟೆಂಟ್ ಲೆಕ್ಕ, ಬಿಕಾಸ್ ಈ ತರ ಪ್ರಾಬ್ಲಮ್ ನಮಗೆ ತುಂಬಾ ಸಲ ಕೇಳಿದ್ದಾರೆ. ಬಹಳ ಈಸಿ. ಎರಡು ಚಾರ್ಜಸ್, ಒಂದು 3×10⁻¹, ಮತ್ತೊಂದು −2×10⁻¹, ಆರ್ ಸಪರೇಟೆಡ್ ಬೈ ಎ ಡಿಸ್ಟೆನ್ಸ್ ಆಫ್ 15 ಸೆಂಟಿಮೀಟರ್, ಅಂದ್ರೆ 0.15 ಮೀಟರ್ ಡಿವೈಡೆಡ್ ಬೈ 100 ಮಾಡಿದ್ರೆ ಮೀಟರ್ ಕನ್ವರ್ಟ್ ಆಯ್ತಲ್ವಾ. ಸೊ ನಮ್ಮ ಮೀಟರ್ ಅಲ್ಲೇ ಬರ್ಕೊಂಡಿದ್ದೀನಿ ಡೈರೆಕ್ಟ್ ಆಗಿ 0.15 ಮೀಟರ್. ಈ ಲೈನ್ ಏನಿದೆಯಲ್ಲ 15 cm, ಇದ್ರ ಲೈನಿನ ಯಾವುದೋ ಒಂದು ಪಾಯಿಂಟ್ ಅಲ್ಲಿ ಪೊಟೆನ್ಶಿಯಲ್ ಜೀರೋ ಆಗಿರುತ್ತೆ. ಹಾಗಾದ್ರೆ ಯಾವ ಪಾಯಿಂಟ್ ಅಲ್ಲಿ ಪೊಟೆನ್ಶಿಯಲ್ ಜೀರೋ ಆಗಿರುತ್ತೆ, ಅಂದ್ರೆ ಅಟ್ ವಾಟ್ ಡಿಸ್ಟೆನ್ಸ್ ಫ್ರಮ್ ಐದರ್ Q1 ಆರ್ Q2 ಆ ಪೊಟೆನ್ಶಿಯಲ್ ಜೀರೋ ಆಗಿರುತ್ತೆ ಅಂತ ಕಂಡುಹಿಡಿಯಬೇಕು ನಾವು. ನಾನೇನ್ ಮಾಡಿದೀನಿ, ಈ ಓ ಇಂದ Q1 ಇರೋ ಡಿಸ್ಟೆನ್ಸ್ ಅನ್ನ ಎಕ್ಸ್ ಅಂತ ಕರ್ಕೊಂಡಿದ್ದೀನಿ. ಸೊ ನೌ ಐ ಆಮ್ ಗೋಯಿಂಗ್ ಟು ಡಿಟರ್ಮೈನ್ ದ ವ್ಯಾಲ್ಯೂ ಆಫ್ ಎಕ್ಸ್, ಅದನ್ನ ಕಂಡುಹಿಡಿಯಬೇಕು ನೀವು. ಡಾಟಾ ಬರ್ಕೊಂಡೆ, Q1 Q2 ಕೊಟ್ಟಿದ್ದಾರೆ, ಡಿಸ್ಟೆನ್ಸ್ 15 ಸೆಂಟಿಮೀಟರ್ ಇದೆ, 0.15 ಮೀಟರ್ ಅಂತ ಬರುತ್ತೆ, ಎಕ್ಸ್ ಕಂಡುಹಿಡಿಯಬೇಕು. ಫಸ್ಟ್ ಯಾವುದೇ ಲೆಕ್ಕ ಕೊಟ್ಟಾಗ ಒಂದು ಫಾರ್ಮುಲಾನ ಬರಿಬೇಕು ನಾವು. ಇದು ಪೊಟೆನ್ಶಿಯಲ್ ಅಲ್ವಾ, ನಮಗೆ ನಾವು ಡಿರೈವೇಷನ್ ಮಾಡಿದ್ವಿ. ಪೊಟೆನ್ಶಿಯಲ್ ಅಂದ್ರೆ ಪಾಯಿಂಟ್ ಟು ಟೇ ಪಾಯಿಂಟ್ ಚಾರ್ಜ್ ಮೇನ್ ಡಿರೈವೇಷನ್ V is equal to 1/4π∬Q/d. ಅಂದ್ರೆ ಈಗ ಪೊಟೆನ್ಶಿಯಲ್ ಅಟ್ ಓ ಡ್ಯೂ ಟು Q1, ಪೊಟೆನ್ಶಿಯಲ್ ಅಟ್ ಓ ಡ್ಯೂ ಟು Q2,
ಎರಡನ್ನು ಆಡ್ ಮಾಡಬೇಕಲ್ವಾ ಸೊ ಡೈರೆಕ್ಟ್ ಆಗಿ ಟೋಟಲ್ ಪೊಟೆನ್ಶಿಯಲ್ ಅಟ್ ಓ ಈಸ್ ಗಿವನ್ ಬೈ ವಿ ಇಸ್ ಈಕ್ವಲ್ ಟು ವಿ ಒನ್ ಪ್ಲಸ್ ವಿ ಟು ಅವನ ಪ್ರಕಾರ ಪೊಟೆನ್ಶಿಯಲ್ ಏನಾಗಿದೆ ಈ ಪಾಯಿಂಟ್ ಅಲ್ಲಿ ಜೀರೋ ಇದೆ ವಿ ಒನ್ ಅಂದ್ರೆ ಏನು ಒನ್ ಬೈ ಫೋರ್ ಪೈ ಎಪ್ಸಿಲಾನ್ ನಾಟ್ ಇಂಟು ಕ್ಯೂ ಒನ್ ಬೈ ಎಕ್ಸ್ ಓ ಇಂದ ಕ್ಯೂ ಒನ್ ಇರೋ ಡಿಸ್ಟೆನ್ಸ್ ಎಕ್ಸ್ ಪ್ಲಸ್ ವಿ ಟು ಅಂದ್ರೆ ಇದ್ರದ್ದು ಒನ್ ಬೈ ಫೋರ್ ಪೈ ಎಪ್ಸಿಲಾನ್ ನಾಟ್ ಇಂಟು ಕ್ಯೂ ಟು ಡಿವೈಡೆಡ್ ಬೈ ಇಲ್ಲಿಂದ ಇಲ್ಲಿ ಇರ್ತಕ್ಕಂಥ ಡಿಸ್ಟೆನ್ಸ್ ಪಾಯಿಂಟ್ ಒನ್ ಪೈ ಮೈನಸ್ ಎಕ್ಸ್ ಈ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿ ನೀವು ಕ್ಯೂ ಒನ್ ಅಂದ್ರೆ ತ್ರೀ ಇಂಟು ಟೆನ್ ಎಸ್ ಟು ಮೈನಸ್ ಏಟ್ ಕ್ಯೂ ಟು ಅಂದ್ರೆ ಮೈನಸ್ ಟು ಇಂಟು ಟೆನ್ ಎಸ್ ಟು ಮೈನಸ್ ಏಟ್ ಈ ಮೈನಸ್ ಇರೋದ್ರಿಂದ ಇದನ್ನ ಈ ಕಡೆ ತಗೊಂಡ್ ಬಂದ್ರೆ ಪ್ಲಸ್ ಆಯ್ತು ಒನ್ ಬೈ ಫೋರ್ ಪೈ ಎಪ್ಸಿಲಾನ್ ನಾಟ್ ಇಂಟು ಪ್ಲಸ್ ಟೂ ಇಂಟು ಟೆನ್ ಎಸ್ ಟು ಮೈನಸ್ ಏಟ್ ಬೈ ಪಾಯಿಂಟ್ ಒನ್ ಫೈವ್ ಮೈನಸ್ ಎಕ್ಸ್ ಇದೆ ಅಲ್ವಾ ಈಗ ಈ ಕಡೆ ಒನ್ ಬೈ ಫೋರ್ ಪೈ ಎಪ್ಸಿಲಾನ್ ನಾಟ್ ಇಂಟು ತ್ರೀ ಇಂಟು ಟೆನ್ ಎಸ್ ಟು ಮೈನಸ್ ಏಟ್ ಬೈ ಎಕ್ಸ್ ಉಳ್ಕೊಂತು ಒನ್ ಬೈ ಫೋರ್ ಪೈ ಎಪ್ಸಿಲಾನ್ ನಾಟ್ ಒನ್ ಬೈ ಫೋರ್ ಪೈ ಎಪ್ಸಿಲಾನ್ ನಾಟ್ ಗೆಟ್ ಕ್ಯಾನ್ಸಲ್ಡ್ 10 ರೆಸ್ ಟು ಮೈನಸ್ 8 10 ರೆಸ್ ಟು ಮೈನಸ್ 8 ಗೆಟ್ ಕ್ಯಾನ್ಸಲ್ ನೋಡಿ ಕ್ರಾಸ್ ಮಲ್ಟಿಪ್ಲೈ x ಈ ಕಡೆ ಬಂದ್ರೆ 2 ಇಂಟು x 2x ಇದು ಈ ಕಡೆ ಮಲ್ಟಿಪ್ಲಿಕೇಶನ್ ಮಾಡ್ತೀನಿ 3 ಇಂಟು 0.15 ಮೈನಸ್ x ವಾಟ್ ಇಸ್ 3 ಇಂಟು 0.15 0.45 ಮೈನಸ್ 3 ಇಂಟು x ಈಸ್ ಮೈನಸ್ 3x ಮೈನಸ್ 3x ಈ ಕಡೆ ಬಂದ್ರೆ ಪ್ಲಸ್ 3x ಆಯ್ತು 3x ಪ್ಲಸ್ 2x 5x ಆಯ್ತು ಈಕ್ವಲ್ಸ್ ಪಾಯಿಂಟ್ ಫೋರ್ ಫೈವ್ ಇದೆ ಫೈವ್ ನ ಈ ಕಡೆ ಕ್ರಾಸ್ ಮಲ್ಟಿಪ್ಲೈ ಮಾಡಿ ಎಕ್ಸ್ ಇಸ್ ಈಕ್ವಲ್ ಟು ಪಾಯಿಂಟ್ ಫೋರ್ ಫೈವ್ ಡಿವೈಡೆಡ್ ಬೈ ಫೈವ್ ಯು ವಿಲ್ ಗೆಟ್ 0.09 ಮೀಟರ್ ಅಂದ್ರೆ 9 ಸೆಂಟಿಮೀಟರ್ ಅಂತ ಸೆಂಟಿಮೀಟರ್ ಬರೆದ್ರೆ ಬಟ್ ನಾವು ಎಕ್ಸಾಮ್ ಅಲ್ಲಿ ಮೀಟರ್ ಅಲ್ಲೇ ಬರೆಯೋಣ ಸೊ ಅಟ್ ಎ ಡಿಸ್ಟೆನ್ಸ್ ಆಫ್ 0.09 ಮೀಟರ್ ಫ್ರಮ್ ದ ಪಾಸಿಟಿವ್ ಚಾರ್ಜ್ ದ ಎಲೆಕ್ಟ್ರಿಕ್ ಪೊಟೆನ್ಶಿಯಲ್ ಈಸ್ ಜೀರೋ ಆಗಿರುತ್ತೆ ಅಂತ ಅರ್ಥ ಗೊತ್ತಾಯ್ತಾ ಲೆಕ್ಕ ಇದು ಓಕೆ ಓಕೆ ಮೈ ಡಿಯರ್ ಸ್ಟೂಡೆಂಟ್ಸ್ ಮಟೀರಿಯಲ್ ಅಲ್ಲಿ ಇರ್ತಕ್ಕಂತ ಮೂರನೇ ಪ್ರಾಬ್ಲಮ್ ಇದೆಯಲ್ಲ ಇದರ ಹಿಂದಿನ ಲೆಕ್ಕ ಮಾಡಿದ್ಬಲ್ಲ ಸೆಕೆಂಡ್ ಪ್ರಾಬ್ಲಮ್ ಸೇಮ್ ವ್ಯಾಲ್ಯೂಸ್ ಮಾತ್ರ ಚೇಂಜ್ ಇದೆ ಅದನ್ನ ನೀವೇ ಮಾಡಿ ಓಕೆನಾ ನೆಕ್ಸ್ಟ್ ಪ್ರಾಬ್ಲಮ್ ಫೋರ್ತ್ ಪ್ರಾಬ್ಲಮ್ ಗೆ ಬಂದಿದ್ದೀನಿ ನಾನು ಎ ಬಿ ಸಿ ಡಿ ಈಸ್ ಎ ಸ್ಕ್ವಯರ್ ಆಫ್ ಸೈಡ್ ಟೂ ಮೀಟರ್ ಚಾರ್ಜಸ್ ಆಫ್ 5 ನ್ಯಾನೋ ಕೂಲಂ ಪ್ಲಸ್ 10 ನ್ಯಾನೋ ಕೂಲಂ ಮೈನಸ್ 5 ನ್ಯಾನೋ ಕೂಲಂ ಆರ್ ಪ್ಲೇಸ್ಡ್ ಅಟ್ ಕಾರ್ನರ್ಸ್ ಎ ಕಮ ಬಿ ಅಂಡ್ ಸಿ ರೆಸ್ಪೆಕ್ಟಿವ್ಲಿ What is the work done in transferring charge of 5 microcoulomb from D to the point of intersection of the diagonals? Work done, continue. You have to find work done. Work done is nothing but potential difference into charge mode. So potential difference anna kandidu ko vekta ho. Now, one square anta kandidu dhane, A, B, C, D is a square per corona. ಅದರಲ್ಲಿ ಎ ನಲ್ಲಿ 5 ನ್ಯಾನೋ ಕೂಲಂ ಬಿ ನಲ್ಲಿ 10 ನ್ಯಾನೋ ಕೂಲಂ ಸಿ ನಲ್ಲಿ ಮೈನಸ್ 5 ನ್ಯಾನೋ ಕೂಲಂ ಇದೆ ಈಗ ಡಿನಿಂದ ಓಗೆ ಪ್ಲಸ್ 5 ಮೈಕ್ರೋ ಕೂಲಂ ಅನ್ನ ಮೂವ್ ಮಾಡಬೇಕು ಅಂದ್ರೆ ಎಷ್ಟು ಕೆಲಸ ಆಗಬೇಕು ವರ್ಕ್ ಡನ್ ಅದಕ್ಕೆ ನಾವೇನ್ ಮಾಡಬೇಕು ಪೊಟೆನ್ಶಿಯಲ್ ಅಟ್ ಡಿ ಕಂಡುಹಿಡಿಬೇಕು ಪೊಟೆನ್ಶಿಯಲ್ ಅಟ್ ಓ ಕಂಡುಹಿಡಿಬೇಕು ಅವೆರಡರ ಡಿಫರೆನ್ಸ್ ಪೊಟೆನ್ಶಿಯಲ್ ಡಿಫರೆನ್ಸ್ ಆಗುತ್ತೆ ಸೊ ಸೈಡ್ 2 ಮೀಟರ್ ಅಂತ ಕೊಟ್ಟಿದ್ದಾನೆ ಸ್ಕ್ವೇರ್ ದು ಹಾಗಾದ್ರೆ ಎ ಬಿ ಬಿ ಸಿ ಸಿ ಡಿ ಡಿ ಎ ಎಲ್ಲದೂ ಸೇಮ್ ಇರುತ್ತೆ ಸ್ಕ್ವೇರ್ ಆಗಿರೋದ್ರಿಂದ ಎ ಸಿ ಸ್ಕ್ವೇರ್ ಕ್ಯಾನ್ ಬಿ ರಿಟರ್ನ್ ಆಸ್ ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಪೈಥಾಗರಸ್ ಥಿಯರಮ್ ಅನ್ನು ಅಪ್ಲೈ ಮಾಡ್ತೀನಿ ಸೊ ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಅಂದ್ರೆ 2 ಸ್ಕ್ವೇರ್ ಪ್ಲಸ್ 2 ಸ್ಕ್ವೇರ್ 4 ಪ್ಲಸ್ 4 8 ಆಯ್ತು ಎ ಸಿ ಇಸ್ ಈಕ್ವಲ್ ಟು ರೂಟ್ 8 ರೂಟ್ 4 ಇಂಟು 2 ಅಂದ್ರೆ 2 ರೂಟ್ 2 ಆಯ್ತು ಎ ಸಿ ಮತ್ತೆ ಬಿ ಡಿ ಸೇಮ್ 2 ರೂಟ್ 2 ಹಾಗಾದ್ರೆ ಓ ಎ ಈಕ್ವಲ್ಸ್ ಓ ಬಿ ಓ ಸಿ ಓ ಡಿ ಅಂತಂದ್ರೆ ಎ ಸಿ ಬೈ 2 ಅಂತ ಬರೀಬಹುದಾ ಅಂದ್ರೆ 2 ರೂಟ್ 2 ಬೈ 2 2 2 ಕ್ಯಾನ್ಸಲ್ ಏನ್ ಉಳಿತು ರೂಟ್ 2 ಮೀಟರ್ ಉಳಿತು ಸೊ ಓ ಎ ಅಂದ್ರೂ ರೂಟ್ 2 ಓ ಬಿ ಅಂದ್ರೂ ರೂಟ್ 2 ಓ ಸಿ ಅಂತ ಅಂದ್ರೂ ಕೂಡ ರೂಟ್ 2 ಮೀಟರ್ ಇರುತ್ತೆ ಫಸ್ಟ್ ಇದು ಗೊತ್ತಾಗಲಿ ನಮಗೆ ನೆಕ್ಸ್ಟ್ ಒಂದು ಫಾರ್ಮುಲಾ ಬರೀಬೇಕು ಯಾವ್ದೇ ಲೆಕ್ಕ ಕೊಟ್ರು ಫಸ್ಟ್ ವಿ ಈಕ್ವಲ್ಸ್ 1 ಬೈ 4 ಪೈ ಎಪ್ಸಿಲಾನ್ ನಾಟ್ ಇಂಟು ಕ್ಯೂ ಬೈ ಡಿ ಈಗ ನೋಡಿ ಪೊಟೆನ್ಶಿಯಲ್ ಅಟ್ ಡಿ ಕಂಡುಹಿಡಿಯೋಣ ಪೊಟೆನ್ಶಿಯಲ್ ಅಟ್ ಡಿ ಕಂಡುಹಿಡಿಬೇಕು ಅಂದ್ರೆ ಪೊಟೆನ್ಶಿಯಲ್ ಅಟ್ ಡಿ ಡ್ಯೂ ಟು ಎ ಡ್ಯೂ ಟು ಬಿ ಡ್ಯೂ ಟು ಸಿ ಇದು ಫಸ್ಟ್ ಸೊ ಅದನ್ನೇ ಬರೆದಿದ್ದೀನಿ ವಿ ಎ ಪ್ಲಸ್ ವಿ ಬಿ ಪ್ಲಸ್ ವಿ ಸಿ ಈಗ ಪೊಟೆನ್ಶಿಯಲ್ ಅಟ್ ಡಿ ಡ್ಯೂ ಟು ಎ 1 ಬೈ 4 ಪೈ ಎಪ್ಸಿಲಾನ್ ನಾಟ್ ಇಂಟು 5 ನ್ಯಾನೋ ಕೂಲಂ ಡಿವೈಡೆಡ್ ಬೈ ಇಲ್ಲಿಂದ ಇಲ್ಲಿಗಿರೋ ಡಿಸ್ಟೆನ್ಸ್ ಎಷ್ಟು 2 ಪ್ಲಸ್ ವಿ ಬಿ 1 ಬೈ 4 ಪೈ ಎಪ್ಸಿಲಾನ್ ನಾಟ್ ಇಂಟು 10 ನ್ಯಾನೋ ಕೂಲಂ ಡಿವೈಡೆಡ್ ಬೈ ಬಿ ಇಂದ ಡಿ ಗಿರೋ ಡಿಸ್ಟೆನ್ಸ್ ಎಷ್ಟು 2 ರೂಟ್ 2 ಕಂಡುಹಿಡಿದಿದ್ದೀವಲ್ಲ ನಾವು 2 ರೂಟ್ 2 ನೆಕ್ಸ್ಟ್ ವಿ ಸಿ ಅಂತ ಅಂದ್ರೆ ಇದು ಮೈನಸ್ ಇರೋದ್ರಿಂದ ಮೈನಸ್ ನೋಡಿ ಈ ಚಾಪ್ಟರ್ ಅಲ್ಲಿ ಪ್ಲಸ್ ಇದ್ರೆ ಪ್ಲಸ್ ಮೈನಸ್ ಇದ್ರೆ ಮೈನಸ್ ಬಿಕಾಸ್ ಎಲೆಕ್ಟ್ರಿಕ್ ಪೊಟೆನ್ಶಿಯಲ್ ಈಸ್ ಎ ಸ್ಕೇಲಾರ್ ಕ್ವಾಂಟಿಟಿ ಹಿಂದಿನ ಚಾಪ್ಟರ್ ಅಲ್ಲಿ ನಾವೇನ್ ಮಾಡ್ತಾ ಇದ್ವಿ ಎಲೆಕ್ಟ್ರಿಕ್ ಫೀಲ್ಡ್ ಅಂಡ್ ಇಂಟೆನ್ಸಿಟಿ ನಲ್ಲಿ ಓನ್ಲಿ ಪಾಸಿಟಿವ್ ವ್ಯಾಲ್ಯೂ ತಗೊಳ್ತಾ ಇದ್ವಿ ಲಾಸ್ಟ್ ಡೈರೆಕ್ಷನ್ ಹೇಳ್ತಾ ಇದ್ವಿ ಅಷ್ಟೇ ನಾವು
कंफ्यूज ಮಾಡ್ಕೋಬಾರದು ಪೊಟೆನ್ಶಿಯಲ್ ಇದ್ದಾಗ ಪ್ಲಸ್ ಇದ್ರೆ ಪ್ಲಸ್ ಮೈನಸ್ ಇದ್ರೆ ಮೈನಸ್ ಸೊ ಮೈನಸ್ 5 ನ್ಯಾನೋ ಕೂಲಂ ಡಿವೈಡೆಡ್ ಬೈ ಇಲ್ಲಿಂದ ಇಲ್ಲಿಗೆ ಇರೋ ಡಿಸ್ಟೆನ್ಸ್ 2 ಮೀಟರ್ 2 ಪ್ಲಸ್ 5 ನ್ಯಾನೋ ಕೂಲಂ ಬೈ 2 ಮೈನಸ್ 5 ನ್ಯಾನೋ ಕೂಲಂ ಬೈ 2 ಗೆಟ್ ಕ್ಯಾನ್ಸಲ್ಡ್ ವಾಟ್ ಇಸ್ ದಿ ವ್ಯಾಲ್ಯೂ ಆಫ್ 1 ಬೈ 4 ಪೈ ಎಪ್ಸಿಲಾನ್ ನಾಟ್ 9 ಇಂಟು 10 ರೈಸ್ ಟು 9 10 ನ್ಯಾನೋ ನ್ಯಾನೋ ಅಂದ್ರೆ ಎಷ್ಟು ಮೈನಸ್ 9 10 ಇಂಟು 10 ರೈಸ್ ಟು ಮೈನಸ್ 9 ಡಿವೈಡೆಡ್ ಬೈ 2 ರೂಟ್ 2 Plus 9 minus 9 get cancelled. 9 times are 90 divided by 2 root 2. Simplify maadidre 31.82 volts. Idu potential at D gothaayitu. Iga potential at O kandidibeku neenu. Adhe tara potential at O due to A, due to B, due to C. That is VA plus VB plus VC. So potential at O equals taking 1 by 4 pi epsilon naught common. Muraluva. ಇಲ್ಲಿ 5 ನ್ಯಾನೋ ಕೂಲಂ ಡಿವೈಡೆಡ್ ಬೈ ಓ ಇಂದ ಎಗಿರೋ ಡಿಸ್ಟೆನ್ಸ್ ರೂಟ್ 2 1 ಬೈ 4 ಪೈ ಎಪ್ಸಿಲಾನ್ ನಾಟ್ ಕಾಮನ್ ತೆಗೆದಿರೋದ್ರಿಂದ ಡೈರೆಕ್ಟ್ ಆಗಿ 10 ನ್ಯಾನೋ ಕೂಲಂ ಡಿವೈಡೆಡ್ ಬೈ ಇಲ್ಲಿಂದ ಎಗಿರೋ ಡಿಸ್ಟೆನ್ಸ್ ಒನ್ಸ್ ಅಗೇನ್ ರೂಟ್ 2 ಮತ್ತೆ ಮೈನಸ್ 5 ನ್ಯಾನೋ ಕೂಲಂ ಡಿವೈಡೆಡ್ ಬೈ ಇಲ್ಲಿಂದ ಸಿಗಿರೋ ಡಿಸ್ಟೆನ್ಸ್ ರೂಟ್ 2 ಸೊ 5 ನ್ಯಾನೋ ಕೂಲಂ ಬೈ ರೂಟ್ 2 ಮೈನಸ್ 5 ನ್ಯಾನೋ ಕೂಲಂ ಬೈ ರೂಟ್ 2 ಗೆಟ್ ಕ್ಯಾನ್ಸಲ್ಡ್ ಮತ್ತೆ 1 ಬೈ 4 ಪೈ ಎಪ್ಸಿಲಾನ್ ನಾಟ್ ಅಂದ್ರೆ 9 ಇಂಟು 10 ರೈಸ್ ಟು ಮೈನಸ್ 9 10 into nano under 10 raised to minus 9 divided by root 2 10 raised to minus 9 10 raised to plus 9 aagirutte 10 raised to plus 9 10 raised to minus 9 get cancelled 9 tens are 90 90 divided by root 2 anta andre 63.64 volts potential at o gothaytu potential at d gothaytu iga formula barkuntini work done is nothing but potential difference into charge mode ಅವೆರಡರ ಡಿಫರೆನ್ಸ್ ಯಾವುದು ಜಾಸ್ತಿ ಇರುತ್ತೋ ಅದರಲ್ಲಿ ಸಣ್ಣದಿರೋದನ್ನ ಕಳಿತೀನಿ ಅಷ್ಟೇ ಸೊ ಪೊಟೆನ್ಶಿಯಲ್ ಅಟ್ ಓ ಮೈನಸ್ ಪೊಟೆನ್ಶಿಯಲ್ ಅಟ್ ಡಿ 63.64 ಮೈನಸ್ 31.82 ಚಾರ್ಜ್ ಮೋಡ್ ಅವನೇ ಕೊಟ್ಬಿಟ್ಟಿದ್ದಾನೆ ಎ ಚಾರ್ಜ್ ಆಫ್ 5 ಮೈಕ್ರೋ ಕೂಲಂ ಈಸ್ ಮೋಡ್ ಅಂತ ಸೊ 5 ಇಂಟು 10 ರೈಸ್ ಟು ಮೈನಸ್ 6 ಇದನ್ನ ಸಬ್ಟ್ರಾಕ್ಟ್ ಮಾಡಿ ಮಲ್ಟಿಪ್ಲೈ ಮಾಡಿದ್ರೆ ಯು ವಿಲ್ ಗೆಟ್ 159.1 ಇಂಟು 10 ರೈಸ್ ಟು ಮೈನಸ್ 6 ಜೌಲ್ಸ್ ದಿಸ್ ಇಸ್ ದ ಆನ್ಸರ್ ಇದನ್ನ ಸಿಂಗಲ್ ಡಿಜಿಟ್ ಅಲ್ಲಿ ಇಟ್ರೆ 1.49 ಇಂಟು 10 ರೈಸ್ ಟು ಮೈನಸ್ 4 ಜೌಲ್ಸ್ ಆಗುತ್ತೆ ಇದು ಕೂಡ ಇಂಪಾರ್ಟೆಂಟ್ ಪ್ರಾಬ್ಲಮ್ ಸ್ವಲ್ಪ ಚೆನ್ನಾಗಿ ನೋಡ್ಕೊಳ್ಳಿ ಓಕೆ ಈಗ ನೆಕ್ಸ್ಟ್ ಐದನೇ ಲೆಕ್ಕಕ್ಕೆ ಬರೋಣ ಮೆಟೀರಿಯಲ್ ಇರತಕ್ಕಂತ ಫಿಫ್ತ್ ಪ್ರಾಬ್ಲಮ್ ವೆನ್ ಟೂ ಕೆಪಾಸಿಟರ್ಸ್ ಆರ್ ಕನೆಕ್ಟೆಡ್ ಇನ್ ಸೀರೀಸ್ ಅಂಡ್ ಕನೆಕ್ಟೆಡ್ ಅಕ್ರಾಸ್ 4 ಕಿಲೋ ವೋಲ್ಟ್ ಲೈನ್ ಆಗ ಎನರ್ಜಿ ಸ್ಟೋರ್ಡ್ ಇನ್ ದ ಸಿಸ್ಟಮ್ 8 ಜೌಲ್ಸ್ ಎರಡು ಕೆಪಾಸಿಟರ್ ಸೀರೀಸ್ ಅಲ್ಲಿ ಇದ್ದಾಗ ಎನರ್ಜಿ 8 ಜೌಲ್ಸ್ ಅದೇ ಸೇಮ್ ಟೂ ಕೆಪಾಸಿಟರ್ಸ್ ಇಫ್ ಕನೆಕ್ಟೆಡ್ ಇನ್ ಪ್ಯಾರಲಲ್ ಅಕ್ರಾಸ್ ದ ಸೇಮ್ ಲೈನ್ ಎನರ್ಜಿ ಸ್ಟೋರ್ಡ್ ಇಸ್ 36 ಜೌಲ್ಸ್ ಸೊ ಫೈಂಡ್ ದ ಇಂಡಿವಿಜುವಲ್ ಕೆಪಾಸಿಟನ್ಸಸ್ ಇದು ಕೂಡ ಇಂಪಾರ್ಟೆಂಟ್ ಪ್ರಾಬ್ಲಮ್ ಮಾರ್ಚ್ 2016 ಅಲ್ಲಿ ಕೇಳಿರುವಂತ ಲೆಕ್ಕ ನೋಡಿ ಎರಡು ಕೆಪಾಸಿಟರ್ ಸೀರೀಸ್ ಅಲ್ಲಿ ಇದ್ದಾಗ ಎನರ್ಜಿ ಸ್ಟೋರ್ಡ್ ಯು ಅಂತ ಕರ್ಕೊಂತೀವಲ್ವ ನಾನು ಅದಕ್ಕೆ ಸೀರೀಸ್ ಇದ್ರೆ ಯುಎಸ್ ಯುಎಸ್ 8 ಜೌಲ್ಸ್ ಅಂತೆ ಪ್ಯಾರಲಲ್ ಇದ್ದಾಗ ಯು ಬಿ 36 ಜೌಲ್ಸ್ ಅಂತೆ ಪೊಟೆನ್ಶಿಯಲ್ 4 ಕಿಲೋ ವೋಲ್ಟ್ ಅಂತ ಹೇಳಿದ್ದಾರೆ 4 ಇಂಟು 10 ರೈಸ್ ಟು ಮೈನಸ್ ಪ್ಲಸ್ 3 ಕಿಲೋ ಮೀನ್ಸ್ ಪ್ಲಸ್ 3 4 ಇಂಟು 10 ರೈಸ್ ಟು ಪ್ಲಸ್ 3 ವೋಲ್ಟ್ ನಾವು ಸಿ 1 ಮತ್ತೆ ಸಿ 2 ಕಂಡುಹಿಡಿಯಬೇಕು ಸ್ವಲ್ಪ ಲೆಂತಿ ಅನ್ಸುತ್ತೆ ನೋಡ್ಲಿಕ್ಕೆ ಬಟ್ ಈಸಿ ಲೆಕ್ಕ ಇದು ನಮಗೆ ಎನರ್ಜಿ ಸ್ಟೋರ್ಡ್ ಇನ್ ಕೆಪಾಸಿಟರ್ ಈಸ್ ಗಿವನ್ ಬೈ ಯು ಇಸ್ ಈಕ್ವಲ್ ಟು ಹಾಫ್ ಸಿ ವಿ ಸ್ಕ್ವಯರ್ ಡಿರೈವೇಶನ್ ಮಾಡಿದೀವಿ ನಾವು ವೆನ್ ದೇ ಆರ್ ಇನ್ ಸೀರೀಸ್ ಯುಎಸ್ ಇಸ್ ಈಕ್ವಲ್ ಟು ಹಾಫ್ ಸಿ ಎಸ್ ವಿ ಸ್ಕ್ವಯರ್ ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಯುಎಸ್ 8 ಹಾಫ್ ಇಂಟು ಎರಡು ಕೆಪಾಸಿಟರ್ ಎರಡೇ ಕೆಪಾಸಿಟರ್ ಸೀರೀಸ್ ಅಲ್ಲಿ ಇದ್ರೆ ಸಿ 1 ಸಿ 2 ಬೈ ಸಿ 1 ಪ್ಲಸ್ ಸಿ 2 ನೋಡಿ ಡಿರೈವೇಶನ್ 1 ಬೈ ಸಿ ಎಸ್ ಈಕ್ವಲ್ಸ್ 1 ಬೈ ಸಿ 1 ಪ್ಲಸ್ 1 ಬೈ ಸಿ 2 ಎಲ್ಸಿಎಂ ತಗ ಸಿಂಪ್ಲಿಫೈ ಮಾಡಿದ್ರೆ ಸಿ ಎಸ್ ಜಾಗದಲ್ಲಿ ಸಿ 1 ಸಿ 2 ಬೈ ಸಿ 1 ಪ್ಲಸ್ ಸಿ 2 ಅಂತ ಬರಿಬಹುದು ಅದನ್ನೇ ಬರ್ತಿದ್ದೀನಿ ಇಲ್ಲಿ ವಿ ಸ್ಕ್ವಯರ್ ವಿ ವ್ಯಾಲ್ಯೂ 4 ಇಂಟು 10 ರೈಸ್ ಟು 3 ಹೋಲ್ ಸ್ಕ್ವಯರ್ ಈ 2 ನ ಈ ಕಡೆ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ 8 2 ಸ 16 4 ಸ್ಕ್ವಯರ್ ಅಂದ್ರೆ 16 3 2 ಸ 6 10 ರೈಸ್ ಟು 6 ಆಯ್ತು 16 16 ಗೆಟ್ ಕ್ಯಾನ್ಸಲ್ಡ್ 10 ರೈಸ್ ಟು 6 ಈ ಕಡೆ ಬರುತ್ತೆ ಮೇಲ್ಗಡೆ ಬಂದ್ರೆ ಮೈನಸ್ ಸೊ ದೇರ್ಫೋರ್ C1 C2 by C1 plus C2 equals 10 raised to minus 6 farad equation 1. When they are in parallel, UP equals half CP V square anta parithini. UP equals half into what is CP when connected in parallel? It is given by C1 plus C2. Derivation maadi thi adu kuda alva. So V square 4 into 10 raised to 3 whole square. Illi UP andre 36 anta kottidare parallel iddaga. ಸೊ ಈ ಟೂ ನ ಈ ಕಡೆ ಕ್ರಾಸ್ ಮಲ್ಟಿಪ್ಲೈ ಮಾಡಿ 72 ಆಗುತ್ತೆ 4 ಸ್ಕ್ವೇರ್ ಅಂದ್ರೆ 16 3 2 ಸ 6 ಆಯ್ತು 16 ಈ ಕಡೆ ಕೆಳಗಡೆ ತಗೊಂಡ್ ಬಂದೆ ಇದು 8 2 ಸ 16 8 9 ಸ 72 9 ಬೈ 2 ಅಂದ್ರೆ 4.5 ಹೆನ್ಸ್ ಸಿ 1 ಪ್ಲಸ್ ಸಿ 2 ಈಕ್ವಲ್ಸ್ 4.5 ಇಂಟು 10 ರೈಸ್ ಟು ಮೈನಸ್ 6 ಕಾಲ್ ಇಟ್ ಆಸ್ ಈಕ್ವೇಶನ್ ನಂಬರ್ 2
इक्वेशन वन डिनोमिनेटर सी वन प्लस सी टू जगह 4.5 इंटू 10 टू माइनस 6 सब्स्टिट्यूट यू विल गेट सी वन इंटू सी टू इक्वल्स 4.5 इंटू 10 टू माइनस 2 फैराड्स गुर्तु कैपासिटर्स आड 4.5 इंटू 10 टू माइनस 6 फैराड अदेर कैपासिटर न मल्टिप्लाई 4.5 इंटू 10 टू माइनस 2 फैराड ನೋಡಿ ಸಿಇಟಿ ನಲ್ಲಿ ಬಹಳ ಈಸಿ ಆಪ್ಷನ್ ಕೊಟ್ಟಿರ್ತಾನೆ ಎ ಬಿ ಸಿ ಡಿ ಎರಡನ್ನು ಆಡ್ ಮಾಡಿದಾಗ 4.5 ಎರಡನ್ನು ಮಲ್ಟಿಪ್ಲೈ ಮಾಡಿದಾಗ 4.5 ಯಾಕೆ ಬರುತ್ತೋ ಅದು ಆನ್ಸರ್ ಅದೇ ತೇರಿನಲ್ಲಿ ಬಂದಾಗ ಸ್ವಲ್ಪ ಈ ಒಂದು ರಿಲೇಷನ್ ಅನ್ನ ನೀವು ನೆನಪಿಡ್ಕೋಬೇಕು ಏನು ಈ ರಿಲೇಷನ್ ಅಂತ ಅಂದ್ರೆ ಎ ಮೈನಸ್ ಬಿ ಹೋಲ್ ಸ್ಕ್ವಯರ್ ಕ್ಯಾನ್ ಆಲ್ಸೋ ಬಿ ರಿಟರ್ನ್ ಆಸ್ ಎ ಪ್ಲಸ್ ಬಿ ಹೋಲ್ ಸ್ಕ್ವಯರ್ ಮೈನಸ್ 4 ಎ ಬಿ ಅಂತ ಬರಿಬಹುದು ಅಂದ್ರೆ ಒನ್ಸ್ ಅಗೇನ್ ನಿಮಗೆ ಮತ್ತು ಎ ಮೈನಸ್ ಬಿ ಹೋಲ್ ಸ್ಕ್ವಯರ್ಗೆ ಈಕ್ವಲ್ ಆಗುತ್ತೆ ಯಾಕೆ ಈ ತರ ಬರ್ಕೊಂತೀವಿ ಅಂದ್ರೆ C1 plus C2 ಗೊತ್ತಿದ್ದಾಗ C1 minus C2 ಕಂಡುಹಿಡ್ಕೊಂಡ್ರೆ C1 C2 ಕಂಡುಹಿಡಿಯೋದು ಈಸಿ ಸೊ ನಾನೇನ್ ಮಾಡಿದೆ C1 minus C2 ಹೋಲ್ ಸ್ಕ್ವಯರ್ ಈಕ್ವಲ್ಸ್ C1 plus C2 ಹೋಲ್ ಸ್ಕ್ವಯರ್ ಮೈನಸ್ 4 C1 C2 ಅಂತ ಬರ್ಕೊಂಡೆ ಮತ್ತು ಇದೇ ಬರುತ್ತೆ LHS ಸಿಂಪ್ಲಿಫೈ ಮಾಡಿದ್ರೆ ಬಿಕಾಸ್ ಯು ನೋ ದ ವ್ಯಾಲ್ಯೂ ಆಫ್ C1 plus C2 ಅಂಡ್ ಯು ನೋ ದ ವ್ಯಾಲ್ಯೂ ಆಫ್ C1 into C2 C1 plus C2 ಅಂದ್ರೆ ಏನು 4.5 into 10 to minus 6 whole square minus 4 into C1 into C2 andre eno 4.5 into 10 to minus 12. So 4.5 whole square andre 20.25 minus 6 to the minus 12. 10 to minus 12 minus 4 into 4.5 andre 18 into 10 to minus 12. 20.25 nalli 18 kalidre 2.25 ulito. Idu C1 minus C2 whole square ide. C1 minus C2 whole square is so C1 minus C2 equals root of 2.25 into 10 to minus 12. What is root of 2.25? 1.5 minus 12 vargade bandre minus 6 adra artha agutte. So C1 minus C2 equals 1.5 into 10 to minus 6 farad. Equation 4 anta kariri. Solving equation 2 and equation 4. C1 plus C2, C1 minus C2. ಸಾಲ್ವ್ ಮಾಡಿದ್ರೆ ಸಿ ಒನ್ ಪ್ಲಸ್ ಸಿ ಟು ಈಕ್ವಲ್ಸ್ 4.5 ಇಂಟು 10 ಟು ಮೈನಸ್ 6 ಸಿ ಒನ್ ಮೈನಸ್ ಸಿ ಟು ಈಕ್ವಲ್ಸ್ 1.5 ಇಂಟು 10 ಟು ಮೈನಸ್ 6 ಪ್ಲಸ್ ಸಿ ಟು ಮೈನಸ್ ಸಿ ಟು ಕ್ಯಾನ್ಸಲ್ ಸಿ ಒನ್ ಪ್ಲಸ್ ಸಿ ಒನ್ ಟು ಸಿ ಒನ್ 4.5 ಪ್ಲಸ್ 1.5 6 ಇಂಟು 10 ಟು ಮೈನಸ್ 6 2 ಒನ್ಸ್ ಆರ್ 2 3 ಆರ್ ಹೆನ್ಸ್ ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಸಿ ಒನ್ 3 ಇಂಟು 10 ಟು ಮೈನಸ್ 6 ಫ್ಯಾರಡ್ ಈ ಸಿ ಒನ್ ವ್ಯಾಲ್ಯೂನ ಈ ಈಕ್ವೇಶನ್ 2 ಗೆ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 3 ಇಂಟು 10 ಟು ಮೈನಸ್ 6 ಈ ಕಡೆ ಬಂದ್ರೆ ಮೈನಸ್ 3 ಆಗುತ್ತೆ 4.5 ಅಲ್ಲಿ 3 ಹೋದ್ರೆ 1.5 hence C2 is equal to 1.5 into 10 raised to minus 6 farad ಈಗ ನೋಡಿ ಬೇಕಾದ್ರೆ ನೀವು ಮಾಡಿದ ಸರಿ ಇದೆಯೋ ಇಲ್ಲ ಅಂದಕ್ಕೆ ಜಸ್ಟ್ ಇದೆರಡನ್ನ ಆಡ್ ಮಾಡಿ 3 plus 1.5 4.5 ಆಡ್ ಮಾಡಿದಾಗ 4.5 ಬರಬೇಕು yes ಸರಿ ಇದೆ ಎರಡನ್ನು ಮಲ್ಟಿಪ್ಲೈ ಮಾಡಿದಾಗಲೂ 4.5 ಬರಬೇಕು yes 3 into 1.5 4.5 ಸೊ ಹಾಗಾದ್ರೆ ಸಿ ಒನ್ ತ್ರೀ ಇಂಟು 10 ಟು ಮೈನಸ್ 6 ಫ್ಯಾರಡ್ಸ್ ಸಿ ಟು 1.5 ಇಂಟು 10 ಟು ಮೈನಸ್ 6 ಫ್ಯಾರಡ್ಸ್